ಭಕ್ತರ ಸಂಖ್ಯೆಯಲ್ಲಿ ಅಂತಂದ್ರೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ದೂರದ ಊರುಗಳಿಂದ ಬೆಳಗ್ಗೆ 8 ಗಂಟೆಯಿಂದಲೇ ಆರಂಭಗೊಂಡಿರುವಂತಹ ಪ್ರಸಾದ ಇನ್ನೂರಿಗೆ ಕೂಡ ನಿಂತಿಲ್ಲ. ಬೆಳಗ್ಗೆ 8 ಗಂಟೆ ಅಂದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ದೂರದ ಊರುಗಳಿಂದ ಜನ ಆಗಮಿಸಿದ್ರೆ ಎಲ್ಲರಿಗೂ ಕೂಡ ಏನಂತಂದ್ರೆ ನಿರಂತರವಾಗಿ ಪ್ರಸಾದ ಸೇವೆಯನ್ನು ಒದಗಿಸಲಾಗ್ತದೆ. ಪ್ರಮುಖವಾಗಿ ಏನಂತಂದ್ರೆ ನಿನ್ನೆಗಿಂತ ಇವತ್ತು ಕೂಡ ಏನಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿದಲ್ಲಿ ಕೌಂಟರ್ಗಳನ್ನು ಬಡಿಸುವ ಕೌಂಟರ್ಗಳನ್ನು ಕೂಡ ಏನಂತಂದ್ರೆ ಹೆಚ್ಚಿಗೆ ಮಾಡಲಾಗಿದೆ. ಸೇವೆಗೆ ಕೂಡ ಸಾಕಷ್ಟು ಜನ ಏನಂತಂದ್ರೆ ಸ್ವಯಂ ಸೇವಕರಾಗಿ ಇಲ್ಲಿ ಬಂದು ಊಟ ಬಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಇನ್ನು ಬರ್ತಾ ಇದ್ದಾರೆ ಜನ. ದೂರದ ಊರುಗಳಿಂದ ಬಂದಿರುವಂತಹ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎನ್ನುವ ಉದ್ದೇಶದಿಂದ ಏನಂತಂದ್ರೆ ಈಗಾಗಲೇ ಅಂತಂದ್ರೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಪಾಯಸ ಮತ್ತು ಅನ್ನಸಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಆರಂಭಗೊಂಡಿರುವಂತಹ ಪ್ರಸಾದ ವ್ಯವಸ್ಥೆ ಏನಂತಂದ್ರೆ ಇನ್ನೂವರೆಗೂ ಕೂಡ ಅಂತ ನಿರಂತರವಾಗಿ ನಡೀತಾ ಇದ್ದು ಒಂದು ಕಡೆ ಅಂತಂದ್ರೆ ಖಾಲಿಯಾಗುವುದಕ್ಕೂ ಬಿಡದಂತೆ ಅಡುಗೆ ತಯಾರಿ ಸಮರೋಪಾದಿಯಲ್ಲಿ ನಡೀತಾ ಇದ್ದು ಬಂದಿರುವಂತಹ ಭಕ್ತರು ಯಾರು ಕೂಡ ಅಂತ ಖಾಲಿ ಹೊಟ್ಟೆಯಲ್ಲಿ ಹೋಗಬಾರದು ಅನ್ನೋ ಉದ್ದೇಶದಿಂದ ಅಂತ ನಿರಂತರವಾಗಿ ಅಂತಂದ್ರೆ ಬಂದಂತ ಎಲ್ಲರಿಗೂ ಕೂಡ ಏನಂತಾರೆ ಬಡಿಸುವಂತ ಕೆಲಸವನ್ನು ಮಾಡಲಾಗ್ತದೆ. ಪ್ರಮುಖ